ಮೊಟ್ಟೆನ ಬಳಸ್ಕೊಂಡು ಸುಮಾರು ವಿಧವಾಗಿ ಗ್ರೇವಿಗಳನ್ನು ಕರ್ರಿಗಳನ್ನು ಮಾಡಿರ್ತೀರ. ಇವತ್ತು ನಾನು ಮಾಡ್ತಿರೋಸ್ವಂಥ ರೆಸಿಪಿಯನ್ನು ನೀವು ಖಂಡಿತ ಒಂದ್ಸತಿ ಟ್ರೈ ಮಾಡಿ, ನೀವು ಇದರ ಫ್ಯಾನ್ ಹೋಗ್ತೀರಾ. ಬನ್ನಿ ಹೇಗೆ ಮಾಡೋದಂತ ನೋಡೋಣ. ಸಿಂಪಲ್ ಆಗಿರುವಂಥ ಎಗ್ ಮಸಾಲ, ನಾನಿಲ್ಲಿ ಒಂದು ಮೂರು ಮೊಟ್ಟೆನ ಬೇಯಿಸ್ಕೊಂಡಿದ್ದೀನಿ. ಯಾಕಂದರೆ ನಮ್ಮ ಮನೇಲಿ ಇರೋದು ಮೂರೇ ಜನ ಇವಾಗ ಸದ್ಯಕ್ಕೆ ನಾವು, ಹಾಗಾಗಿ ನಿಮ್ಮನೇಲಿ ಎಷ್ಟು ಜನ ಇದ್ದೀರೋ ಅಷ್ಟು ಜನ ಕ್ವಾಂಟಿಟಿಯಲ್ಲಿ ನೀವು ಮೊಟ್ಟೆನ ಬೇಯಿಸ್ಕೋಬೋದು. ನೋಡಿ, ಮೂರು ಮೊಟ್ಟೆನ ನಾನಿಲ್ಲಿ ಒಂದು ಥ್ರೆಡ್ನಿಂದ ಕಟ್ ಮಾಡ್ಕೊಳ್ತಾ ಇದ್ದೀನಿ. ಇದಕ್ಕೆ ಏನು ಕಾರಣ ಅಂದರೆ ಚೆನ್ನಾಗಿ ಕಟ್ಟಾಗುತ್ತೆ, ಈವನ್ನಾಗಿ ಕಟ್ಟಾಗುತ್ತೆ, ನೋಡೋಕ್ಕೂ ಕೂಡ ಚೆನ್ನಾಗಿ ಕಾಣಿಸುತ್ತೆ ಅಂಥೇಳಿ ನಾನು ಈ ಮೆಥಡನ್ನು ಫಾಲೋ ಮಾಡ್ತಾಯಿದ್ದೀನಿ. ನೀವು ಬೇಕಿದ್ರೆ ಚಾಕುನಲ್ಲೇ ಕಟ್ ಮಾಡ್ಕೋಬೋದು, ಏನು ತೊಂದರೆ ಇಲ್ಲ. ಬಟ್ ಏನು ಗೊತ್ತಾ, ನಾವು ಮಾಡುವಂಥ ವಿಧಾನ ಏನಿದೆ ನೋಡಿ, ಹಾಕುವಂಥ ಮಸಾಲ ಅದನ್ನು ಮಾತ್ರ ಫಾಲೋ ಮಾಡಿದ್ರೆ ಸಾಕಾಗುತ್ತೆ. ನೋಡಿ, ಈ ಥರ ಕಟ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ. ಇವಾಗ ಇದಕ್ಕೆ ಒಂದೊಳ್ಳೆ ಮಸಾಲೆನ ರೆಡಿ ಮಾಡ್ಕೊಳ್ಳೋಣ. ನೋಡಿ, ಒಂದು ಪ್ಯಾನ್ ಬಿಸಿ ಇಟ್ಕೊಂಡಿದ್ದೀನಿ. ಇದಕ್ಕೆ ಒಂದು ಸ್ಪೂನಾಗಷ್ಟು ಎಣ್ಣೆ ಹಾಕ್ಕೊಂಡು, ಅಚ್ಚಕಾರದ ಪುಡಿ, ಧನಿಯಾ ಪುಡಿ, ಹಾಗೆಯೇ ಗರಂ ಮಸಾಲ, ಜೀರಿಗೆ ಪುಡಿ, ಇದೆಲ್ಲವನ್ನು ಹಾಕ್ಕೊಂಡು ಸ್ವಲ್ಪ ಅರಶಿನ ಕೂಡ ಬೇಕಿದ್ದರೆ ಹಾಕ್ಕೊಳ್ಳಿ. ನಾನಿಲ್ಲಿ ಅರಶಿನನ ಸ್ಕಿಪ್ ಮಾಡಿದ್ದೀನಿ. ಸ್ವಲ್ಪ ಉಪ್ಪನ್ನು ಕೂಡ ಹಾಕೋಬೇಕು, ಒಂದು ಅರ್ಧ ಚಿಟಿಕೆ ಅಷ್ಟು ಉಪ್ಪನ್ನು ಹಾಕ್ಕೊಂಡು ಇದನ್ನು ಚೆನ್ನಾಗಿ ಮಸಾಲೆನ ಎಲ್ಲ ಮಿಕ್ಸ್ ಮಾಡಿಕೊಂಡು ಗ್ಯಾಸ್ ಫ್ಲೇಮ್ನ ಆಫ್ ಮಾಡಿ ಸ್ವಲ್ಪ ಹೊತ್ತು. ಆಫ್ ಮಾಡಿ ಮೊಟ್ಟೆ ಏನೋ ಈ ಥರ ನೋಡಿ, ನಾವೇನು ಕಟ್ ಮಾಡ್ಕೊಂಡಿರ್ತೀವಲ್ಲ ಹಳದಿ ಭಾಗ ಕೆಳಗಡೆ ಬರೋ ಥರ, ಈ ಥರ ಸೆಟ್ ಮಾಡ್ಕೊಂಡು ಇಟ್ಕೊಂಡು ಎರಡು ಭಾಗಕ್ಕೂ ನೀವು ಚೆನ್ನಾಗಿ ಬೇಯಿಸ್ಕೋಬೇಕು. ಇವಾಗ ಮೊಟ್ಟೆ ಇಟ್ಟಮೇಲೆ ಮತ್ತೆ ಗ್ಯಾಸ್ ಫ್ಲೇಮ್ನ ಲೋ ಫ್ಲೇಮ್ನ ಇಟ್ಕೊಂಡು ಆನ್ ಮಾಡಿಕೊಂಡು ಚೆನ್ನಾಗಿ ಒಂದು ಸ್ವಲ್ಪ ಹೊತ್ತು, ಅಂದರೆ ಒಂದು 5 ರಿಂದ 8 ಸೆಕೆಂಡ್ ಈ ಥರ ಫ್ರೈ ಮಾಡ್ಕೋಬೇಕು. ಫ್ರೈ ಮಾಡ್ಕೊಂಡಾದಮೇಲೆ ಈ ಮೊಟ್ಟೆನ ಸೈಡ್ಗೆ ಎತ್ತಿಟ್ಕೊಳ್ತಿದ್ದೀನಿ. ಇವಾಗ ಒಂದು ಮಡಿಕೆ, ಮಣ್ಣಿನ ಮಡಿಕೆಯಲ್ಲಿ ನಾನಿಲ್ಲಿ ಮಾಡ್ಕೊಳ್ತಿರೋದ್ರಿಂದ ಗ್ರೇವಿನ, ಮಣ್ಣಿನ ಮಡಿಕೆನ ಬಿಸಿ ಇಟ್ಕೊಂಡಿದ್ದೀನಿ. ಲೋ ಫ್ಲೇಮಲ್ಲಿ ಬಿಸಿ ಇಟ್ಕೋಬೇಕು, ಯಾವಾಗಲೂ ಮಣ್ಣಿನ ಮಡಿಕೆ ಯೂಸ್ ಮಾಡುವಾಗ ಹೈ ಫ್ಲೇಮ್ ಇಟ್ಟರೆ ಸಿಡಿದೋಗುತ್ತೆ. ಒಂದು 2 ಸ್ಪೂನ್ ಆಗೋಷ್ಟು ಎಣ್ಣೆ ಹಾಕ್ಕೊಂಡು ಒಂದು ಈರುಳ್ಳಿ ಸಣ್ಣದಾಗಿ ಕಟ್ ಮಾಡ್ಕೊಂಡು ಹಾಕ್ಕೊಂಡಿದ್ದೀನಿ. ಇದ್ರ ಜೊತೆಗೇ ಮನೇಲೇ ಫ್ರೆಶ್ ಆಗಿ ಮಾಡ್ಕೊಂಡು ಇಟ್ಕೊಂಡಂಥ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಕೂಡ 1 ಸ್ಪೂನ್ ಆಗೋಷ್ಟು ಹಾಕ್ಕೊಂಡು ಚೆನ್ನಾಗಿ ಈರುಳ್ಳಿ ಜೊತೆಗೇ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಪೂರ್ತಿಯಾಗಿ ಈರುಳ್ಳಿ ಕಲರ್ ಚೇಂಜ್ ಆಗಬೇಕು, ಹಾಗೆ ಹಸಿ ವಾಸನೆ ಇರುತ್ತೆ ಶುಂಠಿ ಬೆಳ್ಳುಳ್ಳಿದು, ಅದು ಕೂಡ ಹೋಗಾದಮೇಲೆ ನಾನಿಲ್ಲಿ ಒಂದು ಟೊಮೆಟೋನ ಸಣ್ಣದಾಗಿ ಕಟ್ ಮಾಡ್ಕೊಂಡು ಹಾಕ್ಕೊಂಡಿದ್ದೀನಿ. ಜೊತೆಗೆ ಉಪ್ಪನ್ನು ಸೇರಿಸ್ಕೊಂಡು ಸ್ವಲ್ಪ ಸಾಫ್ಟ್ ಆಗೋವರೆಗೂ ಸ್ವಲ್ಪ ಫ್ರೈ ಮಾಡ್ಕೋಬೇಕು. ನೋಡಿ, ಸ್ವಲ್ಪ ಸಾಫ್ಟ್ ಆಗ್ತಿದ್ದಂಗೆ ಇಲ್ಲಿ ಮಸಾಲೆನ ಸೇರಿಸ್ಕೊಳ್ಳೋಣ. ನೋಡಿ, 1 ಟೇಬಲ್ ಸ್ಪೂನ್ ಆಗೋಷ್ಟು ಅಚ್ಚಕಾರದ ಪುಡಿ, 1/2 ಸ್ಪೂನ್ ಧನಿಯಾ ಪುಡಿನ ಹಾಕ್ಕೊಂಡಿದ್ದೀನಿ, ಹಾಗೆಯೇ 1/2 ಸ್ಪೂನ್ ಆಗೋಷ್ಟು ಜೀರಿಗೆ ಪುಡಿ, 1 ಸ್ಪೂನ್ ಆಗೋಷ್ಟು ಗರಂ ಮಸಾಲ ಕೂಡ ಹಾಕ್ಕೊಂಡಿದ್ದೀನಿ. ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ನೋಡಿ, ನಿಮ್ಮ ಹತ್ರ ಎಗ್ ಮಸಾಲ ಅಂತ ಸಿಗುತ್ತಲ್ಲ ಮಾರ್ಕೆಟಲ್ಲಿ, ಅದಿದ್ದರೆ ಅದನ್ನು ಹಾಕ್ಕೊಳ್ಳಿ 1 ಸ್ಪೂನ್ ಆಗೋಷ್ಟು. ಮುಚ್ಚ 1 ನಿಮಿಷ ಬಿಡ್ತೀನಿ, ಲೋ ಫ್ಲೇಮ್ನ ಇಟ್ಕೊಂಡು ಫ್ರೈ ಮಾಡ್ಕೋಬೇಕು. ಅಷ್ಟರಲ್ಲಿ ಒಂದು ಮಸಾಲೆ ರುಬ್ಕೊಳ್ಳೋಣ. 1/2ದಷ್ಟು ಈರುಳ್ಳಿ, 1 ಟೀ ಸ್ಪೂನ್ ಆಗೋಷ್ಟು ಸೋಂಪು ಹಾಕ್ಕೊಂಡಿದ್ದೀನಿ, ಹಾಗೆ ಒಣಕೊಬ್ಬರಿ 1 ಟೇಬಲ್ ಸ್ಪೂನ್ ಆಗೋಷ್ಟು, ಜೊತೆಗೆ 1 ಟೊಮೆಟೊನು ಕೂಡ ನಾನಿಲ್ಲಿ ಹಾಕ್ಕೊಂಡಿದ್ದೀನಿ ರುಬ್ಬಕ್ಕೆ. 1 ಹಸಿಮೆಣಸಿನ್ಕಾಯಿ, ಸ್ವಲ್ಪ ಪುದೀನ ಸೊಪ್ಪು, ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಳ್ತಾ ಇದ್ದೀನಿ. ಹಾಕ್ಕೊಂಡು ಇದನ್ನು ಕೂಡ ನುಣ್ಣಗೆ ರುಬ್ಕೊಂಡು ಬರಬೇಕು. ನೋಡಿ, ಈ ಥರ ನುಣ್ಣಗೆ ರುಬ್ಕೊಂಡು ಬಂದಾದಮೇಲೆ ಇದು ಅಷ್ಟರಲ್ಲಿ ಚೆನ್ನಾಗಿ ಬೆಂದಿರುತ್ತೆ ಮಸಾಲೆ, ನಾವೇನು ಮುಚ್ಚಳ ಮುಚ್ಚಿಟ್ಟಿರ್ತೀವಲ್ಲ, ಇವಾಗ ಈ ಬೆಂದಿರುವಂಥ ಮಸಾಲೆನ ಒಂದು ಸರಿ ಮಿಕ್ಸ್ ಮಾಡಿಕೊಂಡು, ಇವಾಗ ಇದಕ್ಕೆ ನಾನಿಲ್ಲಿ ಈ ಮಸಾಲೆ ಏನು ಫ್ರೈ ಆಗ್ತಿರುತ್ತೋ ಇದ್ರ ಜೊತೆಗೆ ಸ್ವಲ್ಪ ಕಸೂರಿ ಮೇಥಿ ಕೂಡ ಹಾಕ್ಕೊಳ್ತಾ ಇದ್ದೀನಿ. ಯಾಕಂದರೆ ಒಂದು ಸ್ವಲ್ಪ ಬೇಯ್ತಿರೋಂಥ ಮಸಾಲೆಗೆ ನಾವಿಲ್ಲಿ ಕಸೂರಿ ಮೇಥಿ ಹಾಕೋದ್ರಿಂದ ಒಂದು ಒಳ್ಳೆ ಫ್ಲೇವರ್ ಬಿಟ್ಕೊಳ್ಳುತ್ತೆ. ಅದಾದಮೇಲೆ ರುಬ್ಕೊಂಡಂಥ ಮಸಾಲೆ ಕೂಡ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು, ನಿಮಗೆ ಹೆಚ್ಚು ಕಡಿಮೆ ತೆಳು ಎಷ್ಟು ನೋಡಿಕೊಂಡು, ನೀವು ಗಟ್ಟಿ ಬೇಕೋ ತೆಳು ಬೇಕೋ ಗ್ರೇವಿ ಥರ ಬೇಕೋ ಅನ್ನೋದನ್ನು ನೋಡಿಕೊಂಡು ನೀರನ್ನು ಮಿಕ್ಸ್ ಮಾಡ್ಕೋಬೇಕಾಗುತ್ತೆ. ನಾನಿಲ್ಲಿ ನೀರನ್ನು ಸೇರಿಸಿಲ್ಲ, ಇಷ್ಟೇ ಸಾಕು. ಸ್ವಲ್ಪ ಸೆಮಿ ಗ್ರೇವಿ ಥರ ಮಾಡ್ಕೊಂಡಿದ್ದೀನಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಂಡು ಇದನ್ನೊಂದು 2 ರಿಂದ 3 ಕುದಿ ಕುದಿಸ್ಬೇಕು. ಯಾಕಂದರೆ ನಾವಿಲ್ಲಿ ಹಸಿ ಮಸಾಲೆ ರುಬ್ಬಿರೋದ್ರಿಂದ ಅದು ಕೂಡ ಚೆನ್ನಾಗಿ ಬೆಂದಾದಮೇಲೆ ಎಣ್ಣೆ ಬಿಟ್ಕೊಳತ್ತೆ ಮೇಲೆ. ಇವಾಗ ಇದಕ್ಕೆ ಒಂದು ವಿಶೇಷವಾಗಿಂಥ ಮಸಾಲೆ ನಮ್ಮ ಕಡೆ ಎಲ್ಲ ಸಿಗುತ್ತೆ, ಇದು ಎಲಗಚ್ಚು ಮಸಾಲ ಅಂತ, ತುಂಬ ಚೆನ್ನಾಗಿರುತ್ತೆ ಟೇಸ್ಟು. ಇದನ್ನು ಮಟನ್ ಸಾರು, ಚಿಕನ್ ಸಾರು, ಹಾಗೆ ಎಗ್ ಏನೇನು ಗ್ರೇವಿಗಳು ಮಾಡ್ತೀವಲ್ಲ, ಮೊಟ್ಟೆ ಗ್ರೇವಿ ಆಗಲಿ, ಚಿಕನ್ ಗ್ರೇವಿಗಳು, ಎಲ್ಲದಕ್ಕೂ ಹಾಕಿದ್ರೆ ತುಂಬ ಟೇಸ್ಟಿ ಆಗುತ್ತೆ. ಅದನ್ನು ಕೂಡ ಹಾಕ್ಕೊಂಡಿದ್ದೀನಿ. ಹಾಗೆಯೇ ಎಗ್ ಮಸಾಲ ಕೂಡ 1 ಟೀ ಸ್ಪೂನ್ ಆಗೋಷ್ಟು ಹಾಕ್ಕೊಂಡಿದ್ದೀನಿ. ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ನಿಮಗೆ ಆ ಥರ ಮಸಾಲೆ ಸಿಕ್ಕಿಲ್ಲ ಅಂದರೆ ಎಗ್ ಮಸಾಲ ಮಾತ್ರ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ, ಚೆನ್ನಾಗಿರುತ್ತೆ ಟೇಸ್ಟ್ ಮಾತ್ರ ಸಖತ್ತಾಗಿರುತ್ತೆ. ಇವಾಗ ಚೆನ್ನಾಗಿ ಕುದ್ದಿದೆ ನೋಡ್ತಿರ್ಬೋದು. ಇವಾಗ ಮೊಟ್ಟೆಯನ್ನು ನಾವು ಫ್ರೈ ಮಾಡಿ ಇಟ್ಕೊಂಡಿದ್ವಲ್ಲ, ಆವಾಗಲೇ ಮೊಟ್ಟೆಯನ್ನು ಹಾಕ್ಕೊಳ್ತಾ ಇದ್ದೀನಿ. ನಾನು ಮೊದಲೇ ಹೇಳ್ದಂಗೆ ಕ್ವಾಂಟಿಟಿ ಜಾಸ್ತಿ ಮೊಟ್ಟೆದು ಬೇಕಂದರೆ ಕ್ವಾಂಟಿಟಿ ಜಾಸ್ತಿ ಮಾಡ್ಕೋಬೋದು ಮೊಟ್ಟೆನ. ಅದೇ ಥರ ರುಬ್ಬೋ ಮಸಾಲೆನ ಕೂಡ ಜಾಸ್ತಿ ಮಾಡ್ಕೊಂಡು ನೀವು ರುಬ್ಕೊಂಡು ಹಾಕ್ಕೋಬೋದು. ನೋಡಿ, 1 ನಿಮಿಷ ಮುಚ್ಚಿಟ್ಟಿದ್ದೆ, ಚೆನ್ನಾಗಿ ಹಿಡ್ಕೊಂಡಿರುತ್ತೆ ಮೊಟ್ಟೆಗೆ ಮಸಾಲೆ ಎಲ್ಲ, ತುಂಬ ಟೇಸ್ಟಿ ಆಗಿರುವಂಥ ಎಗ್ ಮಸಾಲ. ಖಂಡಿತ ಈ ಮೆಥಡಲ್ಲಿ ನೀವು ಕೂಡ ನಿಮ್ಮ ಟ್ರೈ ಮಾಡಿ, ತುಂಬ ಟೇಸ್ಟಿ ಆಗಿರುತ್ತೆ, ಯಮ್ಮಿ ಆಗಿರುತ್ತೆ, ಎಲ್ಲರೂ ಇಷ್ಟಪಟ್ಟು ತಿಂತಾರೆ. ನಾನಿಲ್ಲಿ ಚಪಾತಿ ಜೊತೆಗೆ ಎಗ್ ಮಸಾಲನ ಸರ್ವ್ ಮಾಡ್ಕೊಳ್ತಾ ಇದ್ದೀನಿ. ಎಷ್ಟು ಚೆನ್ನಾಗಿತ್ತು ಅಂದರೆ ಟೇಸ್ಟು. ಖಂಡಿತ ನೀವು ಕೂಡ ಇದನ್ನು ಇದೇ ಮೆಥಡಲ್ಲಿ ಮಾಡಿಕೊಂಡು ನೋಡಿದಾಗಲೇ ನಿಮಗೂ ಕೂಡ ಈ ಟೇಸ್ಟಿನ ರುಚಿ ಏನಿದೆ ಅದು ಗೊತ್ತಾಗೋದು. ತುಂಬ ಟೇಸ್ಟಿಯಾಗಿತ್ತು. ಖಂಡಿತ ಇದನ್ನು ನೀವು ಕೂಡ ನಿಮ್ಮ ಮನೆಯಲ್ಲಿ ಮಾಡ್ಕೊಂಡು ನೋಡಿ ಹೇಗಿತ್ತು ಅಂತ ಕಮೆಂಟ್ ಮುಖಾಂತರ ನನಗೆ ಬರ್ತಿರಿಸೋದನ್ನು ಮಾತ್ರ ಮರೀಲೇಬೇಡಿ. ಸೊ ನೋಡಿ, ಈ ಚಪಾತಿ ಜೊತೆ ಒಳ್ಳೆ ಕಾಂಬಿನೇಷನ್ನು, ಜೋಳದ ರೊಟ್ಟಿ ಜೊತೆಗಂತೂ ಇನ್ನೂ ಚೆನ್ನಾಗಿರುತ್ತೆ ಟೇಸ್ಟು, ರೈಸ್ ಜೊತೆಗೂ ಸೂಟ್ ಆಗುತ್ತೆ.
ಸೊ ಇವತ್ತಿನ ಈ ರೆಸಿಪಿ ನಿಮಗೆ ಖಂಡಿತ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ. ಮತ್ತೆ ಸಿಗ್ತೀನಿ ಇದೇ ಥರ ಮತ್ತೊಂದು ಒಳ್ಳೆಯ ರೆಸಿಪಿಯೊಂದಿಗೆ. ಅಲ್ಲಿವರೆಗೂ ಟೇಕ್ ಕೇರ್.